ಸರ್ದಾರ ನಾನು ಅದಕ್ಕೆ ಹೇಳಿದಪ್ಪ ನೀನು ವಿದ್ಯೆ ಕಲಿತು ಒಂದು ನೌಕರಿ ಸೇರು ಅಂತ ನೌಕರಿ ಅದಾ ನೌಕರಿ ಸೇರಿ ಮತ್ತೊಬ್ಬರ ಚಾಕರಿ ಮಾಡೋದು ಯಾತಕ್ಕೆ ಬೇಕು ಇಂದಿನ ಕಾಲದಲ್ಲಿ ವಿದ್ಯೆ ಇಲ್ಲದವನ ಬಾಳು ಹದ್ದಿಗಿಂತಲೂ ಕಡೆಯಾಗಿತ್ತು ಆದರೆ ಈಗಿನ ಕಾಲದಲ್ಲಿ ವಿದ್ಯೆ ಇದ್ದವನ ಬಾಳು ಹದ್ದಿಗಿಂತಲೂ ಕಡೆಯಾಗಿದೆ ನೋಡಕ್ಕ ಈಗಿನ ಕಾಲದ ರಾಜಕೀಯ ರಂಗಕ್ಕೆ ವಿದ್ಯೆ ಬೇಕಾಗಿಲ್ಲಕ್ಕ ದುಡ್ಡು ಬೇಕು ದುಡ್ಡೊಂದು ಇದ್ದರೆ ತಮ್ಮ ಪಕ್ಕದಲ್ಲಿರುವ ಹೆಂಡತಿಯನ್ನು ಬಿಟ್ಟು ಕೊಡಲು ಸಿದ್ಧರಾಗಿದ್ದರಕ್ಕ ಈಗಿನ ಕಾಲದ ರಾಜಕೀಯ ನಿಸ್ವಾರ್ಥಿಗಳು ನೋಡಕ್ಕ ನಾವು ಎಷ್ಟೇ ವಿದ್ಯೆ ಕಲಿತರೂ ನಾವು ಆಸೆಪಟ್ಟು ಹಿಡಿದಿಟ್ಟ ಹಾಲಿನಲ್ಲಿ ಇಡೀ ಒಪ್ಪಣ್ಣ ಹಾಕಿದಂತೆ ಆಗುತ್ತದೆ ಅಕ್ಕ ನಮ್ಮ ಸ್ಥಿತಿ ನಿಜವಾದ ಮಾಡಿನ ಹೇಳುವ ಮಾತು ಸತ್ಯವಿದೆ ಇಂದಿನ ಕೇಡಿಗಳ ಕುತಂತ್ರಗಳಿಗೆ ಗೊತ್ತಾಗಿ ವಿದ್ಯೆ ಕಲಿಯೋದಿಲ್ಲ ಅಂತ ನಾನು ಹಠ ಹಿಡಿದರು ಒತ್ತಾ ಹಿಡಿದ ಕಾಲೇಜ್ಗೆ ಹೆಚ್ಚಿದ್ದಾನೆ ಈ ನನ್ನ ಅಣ್ಣ ನೋಡು ವಿದ್ಯಾಧಾರ ನಿನಗೆ ವಿದ್ಯೆ ಕಲಿಸಿ ನೌಕರಿ ಕೊಡಿಸಿ ಮತ್ತೊಬ್ಬರ ಅಂಗಿನಲ್ಲಿ ಬಾಳಿಸಬೇಕೆನ್ನುವ ಚಲ ನನಗಿಲ್ಲಪ್ಪ ಆದರೆ ನಮ್ಮ ಮನೆಯಲ್ಲಿ ಒಬ್ಬ ಕಾನೂನು ಬಲ್ಲವನಾಗಿರಲಿ ಎಂದು ನಿನ್ನನ್ನು ಜ್ಞಾನೋದಯಕ್ಕೆ ನಿನ್ನನ್ನು ಕಾಲೇಜಿಗೆ ಹೆಚ್ಚಿದ್ದೆ ಅಥವಾ ಬಿಟ್ಟಿ ಸಂಬಳ ತಿನ್ನಬೇಕೆನ್ನುವ ದುರಾದೇಶಕ್ಕಲ್ಲಪ್ಪ ಹೌದು ವಿದ್ಯಾಧರ ಮಾಮ ಹೇಳುತ್ತಿರುವುದು ನಿಜವಿದೆ ವಿದ್ಯೆ ಅಲ್ಪ ಮಟ್ಟಿಗಾದರೂ ಬುದ್ಧಿ ಮಹಾ ಇರಬೇಕು ಈಗಿನ ದುಷ್ಟ ಸಮಾಜದಲ್ಲಿ ನಾವು ಬದುಕಬೇಕಾದರೆ ಮೊದಲು ಕಾನೂನು ಬಲ್ಲವರಾಗಬೇಕು ಕಾನೂನು ಅರಿತುಕೊಂಡವನು ಜಾಣ ಕಾನೂನು ಅರಿದವನು ಕೋಣ ಎನ್ನುವ ಹಾಗೆ ಮೊದಲು ನಾವು ಕಾನೂನನ್ನು ಅರಿತುಕೊಂಡು ಸಂಚಿನಿಂದ ಲಂಚ ಹೊಡೆದು ಮಂಚದ ಮೇಲೆ ಮಲಗಲು ಆಸೆ ಪಡುವ ಹೋ ಬಂಡನನ್ನ ಮಕ್ಕಳ ಎದೆಗೆ ಒದ್ದು ಬುದ್ಧಿ ಕಲಿಸುವ ಶಕ್ತಿ ನಾವು ಇಟ್ಕೊಳ್ಬೇಕು ವಿದ್ಯಾಧರ ನಾವು ಇಟ್ಕೊಳ್ಬೇಕು ಈ ನಿಮ್ಮ ಉದಾಹರಣದಿಂದ ಉದ್ಭವಿಸಿ ಬಂದಂತ ಇತ ನುಡಿಗಳನ್ನು ಪಾಲಿಸಿಗೋಸ್ಕರ ಮತ್ತಷ್ಟು ಕಾನೂನಿನ ಗ್ರಂಥನ ಓದಿ ನ್ಯಾಯದ ವಿರುದ್ಧ ನ್ಯಾಯಂತ ವಾದ ಮಾಡುವ ಆಗಿರಲಿ ಕಾದಿನಾಗಿರಲಿ ಬರೇ ಕೋಟೆ ಆಗಿರಲಿ ಅವರನ್ನು ಸರಿಯಾಗಿ ಓದ್ದ ಬಜ್ಜಲಿ ಕಲಿಸದಿದ್ದಾರೆ ನನ್ನ ಹೆಸರು ವಿದ್ಯಾಧಾರನೇನೇ ಏನ್ರಿ ನೀವು ನಮ್ಮ ತಮ್ಮನ ಜೊತೆ ಹಾಗೆ ಮಾತನಾಡುತ್ತಾ ಹೊರಗಡೆ ನಿಂತು ಬಿಟ್ಟಿದ್ರಲ್ಲ ಬನ್ನಿ ಒಳಗಡೆ ಕರೆದುಕೊಂಡು ಊಟ ಮಾಡಿಸ್ತೀರಿ ಅಥವಾ ನೋಡಕ್ಕ ನನ್ನ ಊಟದ ವ್ಯವಸ್ಥೆ ಬಗ್ಗೆ ನೀನೇನು ಚಿಂತೆ ಮಾಡಬೇಡ ಮೊದಲು ರಾಶಿಯನ್ನು ಏರಿಕೊಂಡು ಮನೆಗೆ ಬರೋಣ ನೋಡು ಮಾಮ ಆ ನಂತರ ರಾಶಿಯನ್ನು ಏರಿಕೊಂಡು ಬರೋಣ ನೀವು ಊರಿಂದ ಹಸಿದುಕೊಂಡು ಬಂದಿರಬೇಕು ಮೊದಲು ಊಟ ಮಾಡೋಣ ಬನ್ನಿ ಹೌದು ಸರ್ದಾರ ಹೊಲಕ್ಕೆ ಹೋದ ಮೇಲೆ ಊಟದ ಟೈಮ್ ಮಿಕ್ಕಿ ಹೋಗುತ್ತದೆ ಅದಕ್ಕೆ ನಾವೆಲ್ಲರೂ ಸೇರಿ ಊಟ ಮಾಡೋಣ ಬನ್ನಿ ನಾವು ಯಾರು ಅಂತ ಇಡೀ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಗೊತ್ತ
ಹುಟ್ಟಿದ ಮಗುವಿನಿಂದ ಹೆಣೆದ ಕಂಡು ಸಾಲುವ ಮುದುಕರವರಿಗೆ ಗೊತ್ತು. ಆದರೆ ಅಧಿಕಾರದಲ್ಲಿ ಹುಟ್ಟಿಕೊಂಡು